ಹೋಟೆಲ್ ಸ್ಟೈಲ್ ಅಲ್ಲಿ ಗರ್ಗರಿಯಾದ ಉದ್ದಿನ ವಡೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಉದ್ದಿನ ಬೇಳೆ, ಇಲ್ಲಿ ನಾನು 1/2 kg ಅಷ್ಟು ತಗೊಂಡಿದ್ದೀನಿ. ಶುಂಠಿ 1 inch ತಗೊಂಡಿದ್ದೀನಿ. ಕಾಳುಮೆಣಸು 1 spoon, ಕಾಯಿ ಸ್ವಲ್ಪ, ಹಸಿಮೆಣಸಿನಕಾಯಿ 5. ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಳ್ಳಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿ ತರ್ತರಿಯಾಗಿ ಮಾಡ್ಕೊಳ್ಳೋಣ ಬನ್ನಿ. ಹೀಗೆ ಎಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇದು ತರ್ತರಿಯಾಗಿ ರೆಡಿ ಆಗಿದೆ. ನೀವು ಕಟ್ ಮಾಡಿ ಬೇಕಿದ್ರು ಹಾಕೋಬಹುದು. ಉದ್ದಿನ ಬೇಳೆನು ಈಗ ನೆಂದಿದೆ. 2 ಗಂಟೆ ಕಾಲ ಉದ್ದಿನ ಬೇಳೆನ ನೆನ್ಸಿಟ್ಟಿದ್ದೆ. ಈಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ನೀರನ್ನೆಲ್ಲ ಚೆನ್ನಾಗಿ ಬಗ್ಸಿ ಈಗ ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಜಾರ್ ಕ್ಯಾಪ್ಗೆ ಈ ಮೇಲಿನ ಕ್ಯಾಪು ಹಾಕ್ತೀರಾ, ಹಾಗೆ ರುಬ್ಬಿ. ರುಬ್ಬೋವಾಗ ಆಗ ನಿಮ್ಗೆ ವಡೆ ಇನ್ನೂ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದು ನುಣ್ಣಗಾಗಿದೆ. ಇದನ್ನ ಈಗ ಒಂದ್ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1 spoon ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ತರ್ತರಿಯಾಗಿ ಮಾಡಿಟ್ಕೊಂಡಿದ್ವಲ್ಲ, ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ವಡೆಗೆ ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟು ಡೀಪ್ ಫ್ರೈಗೆ ಒಂದು ಬಾಣಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ಹೊತ್ತು ದೊಡ್ಡೋರಿಯಲ್ಲೇ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಉರಿನ ಕಮ್ಮಿ ಮಾಡ್ಕೊಳ್ಳಿ. ವಡೆನ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ, ಒಳಗಡೆ ಎಲ್ಲಾನು ನೀಟಾಗಿ ಫ್ರೈ ಆಗತ್ತೆ. ಈಗ ವಡೆ ನೀಟಾಗಿ ಫ್ರೈ ಆಗಿದೆ. ಈಗ ವಡೆ ರೆಡಿ ಆಗಿದೆ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಹೋಟೆಲ್ ಸ್ಟೈಲಲ್ಲಿ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.